ಹುಡುಗ ಹುಡುಗಿ ಒಟ್ಟಿಗೆ ಕೂರು ಹಾಗಿಲ್ಲ ಎಂದು ನೈತಿಕ ಪೊಲೀಸ್ ಗಿರಿ ಕೇರಳ ವಿದ್ಯಾರ್ಥಿಗಳಿಂದ ತಕ್ಕ ಪಾಠ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಮಾ ಇರ್ಷಾದ್ ಕಳೆದ ಆರೇಳು ವರ್ಷಗಳಿಂದ ದೇಶದಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ನೋದು ನಾಯಿ ಕೊಡಿಯಂತೆ ಎಲ್ಲೆಂದರಲ್ಲಿ ಕಾಣಸಿಕ್ತದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹೆಣ್ಣು ಗಂಡು ಪರಸ್ಪರ ಮಾತನಾಡಿದ್ರೆ ಜೊತೆಯಾಗಿ ಕುಳಿತರೆ ಬಸ್ಗಳಲ್ಲಿ ಜೊತೆಯಾಗಿದ್ರೆ ಅದನ್ನ ವಿರೋಧಿಸಿ ಹಿಂಸಿಸುವ ದೊಡ್ಡ ದಂಡೇ ಇಲ್ಲಿದೆ ಆಚಾರ ವಿಚಾರ ಸಂಪ್ರದಾಯದ ವಿಷಯವನ್ನ ಇಟ್ಕೊಂಡು ಈ ರೀತಿಯ ನೈತಿಕ ಪೊಲೀಸ್ ಗಿರಿ ನಡೆಸಿದವರ ವಿರುದ್ಧ ಕೇರಳದ ವಿದ್ಯಾರ್ಥಿಗಳು ತಿರುಗಿ ಬಿದ್ದಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಏನಿದು ನೈತಿಕ ಪೊಲೀಸ್ ಗಿರಿ ಹೌದು ಕೇರಳದ ತಿರುವನಂತಪುರಂನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ಬಳಿ ಇರುವ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಟ್ಟಿಗೆ ಕುಳಿತುಕೊಳ್ಳಬಾರದು ಎಂದು ಸ್ಥಳೀಯರು ಸೀಟುಗಳನ್ನು ರಾತ್ರೋರಾತ್ರಿ ತುಂಡರಿಸಿ ಬೇರ್ಪಡಿಸಿದ್ರು ಆದರೆ ಸ್ಥಳೀಯರ ಈ ನಿಲುವಿನಿಂದ ಬೇಸತ್ತ ವಿದ್ಯಾರ್ಥಿಗಳು ಬೇರ್ಪಡಿಸಿರುವ ಸೀಟುಗಳಲ್ಲಿ ಪರಸ್ಪರ ತೊಡೆಯಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ ಇದರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ವಿಭಿನ್ನವಾಗಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಸ್ಥಳೀಯರ ನಿಲುವುಗಳಿಂದ ಬೇಸತ್ತ ವಿದ್ಯಾರ್ಥಿಗಳ ಗುಂಪೊಂದು ಭಿನ್ನ ರೀತಿಯಲ್ಲಿ ಪ್ರತಿಭಟಿಸಲು ನಿರ್ಧರಿಸಿತು ಪುರುಷರು ಮತ್ತು ಮಹಿಳಾ ವಿದ್ಯಾರ್ಥಿಗಳು ಪರಸ್ಪರ ಮಡಿಲಲ್ಲಿ ಕುಳಿತು ಚಿತ್ರಗಳನ್ನು ಕ್ಲಿಕ್ಕಿಸಿದ್ರು ಅದನ್ನವರು ತಮ್ಮ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಹಂಚಿಕೊಂಡ್ರು ಸ್ಥಳೀಯ ಬಸ್ ನಿಲ್ದಾಣಗಳಲ್ಲಿ ಸುತ್ತಾಡ್ತಿರುವ ಸ್ನೇಹಿತರ ಗುಂಪಿನ ಸುಂದರ ಸ್ನಾಪ್ಗಳು ಶೀಘ್ರದಲ್ಲೇ ವಾಟ್ಸ್ಆಪ್ ಸ್ಟೇಟಸ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ಗಳಾಗಿ ವೈರಲ್ ಆದವು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ತಿರುವನಂತಪುರಂ ಮೇಯರ್ ಪ್ರಶಂಸೆ ವಿದ್ಯಾರ್ಥಿಗಳ ಈ ರೀತಿಯ ವಿಭಿನ್ನ ಪ್ರತಿಭಟನೆಗೆ ತಿರುವನಂತಪುರಂನ ಮೇಯರ್ ಆರ್ಯ ಎಸ್ ರಾಜೇಂದ್ರನ್ ಪ್ರಶಂಸಿಸಿದ್ದಾರೆ ವಿದ್ಯಾರ್ಥಿಗಳ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ರಾಜೇಂದ್ರನ್ ನಮ್ಮ ರಾಜ್ಯದಲ್ಲಿ ಹುಡುಗಿಯರು ಹಾಗೂ ಹುಡುಗರು ಒಟ್ಟಿಗೆ ಕುಳಿತುಕೊಳ್ಳೋದಕ್ಕೆ ಯಾವುದೇ ನಿಷೇಧ ಹೇರಿಲ್ಲ ಇಂತಹ ಪ್ರಗತಿಪರ ಸಮಾಜದಲ್ಲೂ ಬೆಂಚ್ಗಳನ್ನು ತುಂಡರಿಸಿರುವುದು ಸರಿಯಲ್ಲ ಎಂದಿದ್ದಾರೆ ಒಟ್ನಲ್ಲಿ ಆಚಾರ ವಿಚಾರ ಸಂಪ್ರದಾಯದ ವಿಷಯವನ್ನ ಇಟ್ಕೊಂಡು ನೈತಿಕ ಪೊಲಸ್ಗಿರಿ ನಡೆಸುತ್ತಿರುವ ಪುಂಡರಿಗೆ ವಿದ್ಯಾರ್ಥಿಗಳು ತಕ್ಕ ಪಾಠ ಕಲಿಸಿದ್ದಾರೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ